ಲೋಕಸಭಾ ಚುನಾವಣೆ ಬರ್ತಿದೆ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು 100% ಮೋದಿನೇ ಆಗೋದು ಅಣ್ಣ ಯಾಕೆ ಮೋದಿ ಅವರೇ ಬೇಕು ಅಂತ ಅಣ್ಣ ಅಭಿವೃದ್ಧಿ ಅಧಿಕಾರ ಚೆನ್ನಾಗಿದೆ ಅಣ್ಣ ಕಾಂಗ್ರೆಸ್ ಅವರು ಇವಾಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ ಇಷ್ಟು ದಿನ ಆಗಿದೆ 4 ತಿಂಗಳು ಆಗೋಯ್ತು ಅಧಿಕಾರಕ್ಕೆ ಬಂದು 4 ತಿಂಗಳಿಂದ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು ಒಂದು ಸಮಸ್ಯೆ ಕುಡಿಯ ನೀರು ಬಗೆಹರಿಸಿಕೊಡಕಾಯ್ತಲ್ಲ ಇವಾಗ ನಾನೇ ಹೋಗಿದ್ದೀನಿ ಗಾಂಧಿನಗರದಿಂದ ಫ್ರೀಡಂ ಪಾರ್ಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೊತ್ತು ಬಂದು ಮುತ್ತಿಗೆ ಆಗ್ತಾವ್ರೆ ಯಾಕೆ ಕರ್ನಾಟಕದವ್ರಿಗೆ ಎಂತೂ ನೀರು ಕೊಡ್ತಾ ಇಲ್ಲ ನೀವು ಇವಾಗ ಹೇಳಿದ್ರಿ ತಮಿಳುನಾಡವರು ನಮಗೆ ನೀರು ಬೇಕು ಅಂತ ಅವ್ರು ಮಾಡಬೇಕು ಅಂತ ನಮ್ಮಲ್ಲಿರೋಂಥ ಅಧಿಕಾರದಲ್ಲಿರೋಂಥ ಸಿ ಎಂ ಆದವರು ಗಾಂಡು ಶೋಕಿಲಿ ಬಾಳ್ತಾವ್ರೆ ಗಂಡಸಾಗಿಲ್ಲ ಎಂತೂ ಪ್ರೊಟೆಸ್ಟ್ ಎಂತೂ ಮಾಡಿಸ್ಬೇಕಾಗಿತ್ತು ಇವಾಗ ನೋಡಿ ಎಲ್ಲ ಕಡೆ ಉಗ್ರಗಾಮಿಗಳು ಬರ್ತಾವ್ರೆ ಬಿ ಜೆ ಪಿ ಸರ್ಕಾರ ನಮ್ಮ ಕರ್ನಾಟಕದಲ್ಲಿದ್ದಾಗ ಇಲ್ಲಿ ಏನು ಅನಾಹುತ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಪ್ರತಿಯೊಂದಕ್ಕೂ ಅನಾಹುತ ಕೊಡ್ತಾ ಇದ್ದಾರೆ ಅದರಿಂದ ಈ ಸತಿ ಬರೋದೇ ಮೋದಿನೇ ತಿರುಗೋದು ಕಾವೇರಿ ವಿಚಾರಕ್ಕೆ ಬಂದ್ರೆ ಇದರಿಂದ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂದು ಒಂದು ತೊಟ್ಟು ನೀರು ಕಾವೇರಿ ನೀರನ್ನ ತಮಿಳ್ನಾಡು ಬಿಡಲ್ಲ ಅಂತ ಹೋರಾಟ ಮಾಡಿದ್ರು ರಾಜೀನಾಮೆ ಕೊಟ್ಬಿಟ್ಟಿದ್ರು ಅವರು ಈಗಂತ ನಾಯಕರು ಯಾರು ಇಲ್ವಾ ಅಂತ ನಮ್ಮ ಕರ್ನಾಟಕದಲ್ಲಿ ಸರ್ ಯಾರೇ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಲ್ಲ ಅಂತ ನಾಯಕರು ಇಲ್ವೇ ಇಲ್ಲ ಸರ್ ಇವಾಗ ಎಕ್ಸಾಂಪಲ್ ಆಗಿ ಮೊನ್ನೆ ಪಾಪ ಇದ್ರಲ್ಲಿ ಆರ್ ಆರ್ ನಗರದವರು ಮುನಿರತ್ನ ಅವರು ಸಿದ್ದರಾಮಯ್ಯ ಡಿ ಕೆ ಶಿ ಕಾಲಿಗೆ ಬೀಳಂತ ಇದೇ ಇರಲಿಲ್ಲ ಏನಕ್ಕೆ ಅಂದರೆ ಇವರು ಬಿ ಜೆ ಪಿ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಅವರಿಗೆ ಕೆಲಸ ಮಾಡ್ತಿರ್ಲಿಲ್ವಾ ಸರ್ ಇಲ್ಲ ಎಲ್ಲ ಕಡೆ ದುಡ್ಡು ಸ್ಯಾಂಕ್ಷನ್ ಆಗಿ ಫಂಡ್ ಎಲ್ಲ ಬಂದಿತ್ತು ತಾನೆ ಇವರು ಬಿ ಜೆ ಪಿ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಫಂಡ್ ಕೊಡ್ದಲ್ಲೇ ಇಟ್ಕೊಂಡು ಪಾಪ ಅಪ್ಪ ಧರಣಿ ಕೂತ್ಕೊಂಡು ಕಾಲಿಗೆ ಬೀಳಂತದ್ದು ಏನಿತ್ತು ಅವ್ರನ್ನ ಅವ್ರ ಕಡೆ ಹೇಳ್ಕೊಳ್ಳೋದಕ್ಕೋಸ್ಕರ ನೋಡ್ತಾ ಇದ್ದಾರೆ ಏನು ಹೇಳ್ಕೋಬೇಕು ಇಲ್ಲಿ ಟಾರ್ಗೆಟ್ ಬಂದಿದ್ದು ಕುಸುಮ ಅಲ್ಲಿ ಗೆಲ್ಲಿಲ್ಲ ಅನ್ನೋ ಟಾರ್ಗೆಟಲ್ಲಿ ಮುನಿರತ್ನಗೆ ಪಾಪ ಬಿಡುಗಡೆ ಮಾಡ್ತಾ ಇಲ್ಲ ಅಮೌಂಟು ಅದೊಂದೇ ತಪ್ಪು ಅಭಿವೃದ್ಧಿ ಕೆಲಸಗಳಿಗೆ ಹೌದು ಸರ್ ಅದನ್ನೇ ನಾನು ಕೇಳ್ತಾ ಇರೋದು ಮಾಡ್ತಾ ಇಲ್ಲ ಇವರು ಇವಾಗ ನಮ್ಮ ಮಹಾಲಕ್ಷ್ಮಿ ಲೇಔಟ್ನೇ ಗೋಪಾಲಯ್ಯ ಅವರು ಅವರ ಬಿ ಜೆ ಪಿ ಸರ್ಕಾರ ಇದ್ದಾಗ ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ಕಾಮಗಾರಿ ಕಾಂಗ್ರೆಸ್ ಅವ್ರು ಬಂದಮೇಲೆ ಯಾವುದೇ ಕೆಲಸ ಕಾಮಗಾರಿ ಕೈ ಇಟ್ಟಿಲ್ಲ ಏನಕ್ಕೆ ಅವ್ರು ಬಿಲ್ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದಾರೆ ಡಿ ಕೆ ಶಿ ಅವರು ಖುದ್ದಾಗಿ ಹೇಳಿದ್ರು ಈಗ ಏನು ಫ್ರೀ ಗ್ಯಾರಂಟಿಗಳು ಕೊಡ್ತಿದ್ದೀವಿ ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗಲ್ಲ ಅಂತ ಮೊದಲೇ ಹೇಳಿದ್ರು ಅವರು ಸರ್ ಫ್ರೀ ಎಲ್ಲಿಂದ ಕೊಟ್ಟಿದ್ದಾರೆ ಸರ್ ಯಾವುದು ಫ್ರೀ ಕೊಡ್ತಾ ಇದ್ದಾರೆ ಒಂದು ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದ್ರು ಇವಾಗ ಹೇಳ್ತಾ ಇದ್ರೆ ಒಂದು ಬಿಲ್ಡಿಂಗಲ್ಲಿ ಒಂದಕ್ಕೇನೆ ಅಂತ ಇದ್ದಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಫ್ರೀ ಮತ್ತೆ ಬಡವ್ರಿಗೆ ಎಲ್ಲಿ ಕೊಡ್ತಾ ಇದ್ದಾರೆ ಕೊಡ್ತಲೇ ಇಲ್ವಲ್ಲ ಇವರು ಒಂದು ಬಿಲ್ಡಿಂಗಲ್ಲಿ ಒಬ್ಬರಿಗೆ ಅಂದರೆ ಮತ್ತೆ ಮಿಕ್ಕಿದ ಬಿಲ್ಡಿಂಗ್ ಅವರು ಓಟ್ ಹಾಕಿರೋದಿಲ್ವ ಅದು ಮನೆ ಓನರ್ ಅದನ್ನು ಫ್ರೀ ತೊಗೊಂಬಿಡ್ತಾನೆ ನಾನು ಬಾಡಿಗೆಗೆ ಹೋಗಿರೋನೆ ಎಲ್ಲ ಹೋಗಬೇಕು ಇವರು ಬರೀ ಎಲ್ಲ ಆಶ್ವಾಸನೆ ಮಾತುಗಳು ಕೊಟ್ಟೋಗಿದ್ದಾರೆ ಸರ್ ಯಾವುದು 100% ಪಕ್ಕ ಕೆಲಸಗಳು ಇವ್ರು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳಿದ ಕೆಲಸನೂ ಮಾಡ್ತಾ ಇಲ್ಲ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತೀರಾ ಸರ್ ನಾನೊಬ್ಬ ಆಟೋ ಚಾಲಕನಾಗಿ ಇವರೇ ಬಂದು ರಾಮಲಿಂಗಾರೆಡ್ಡಿ ನಾನೇ ಹೋಗಿದ್ದೆ ಇದರಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಕುತ್ಕೊಂಡು ಧರಣಿ ಮಾಡೋದಕ್ಕೆ ನಮ್ಮ ಸರ್ಕಾರ ಬರ್ತಿ ಹಿಂಗೆ ನಾನು ಮಾಡ್ಕೊಡ್ತೀನಿ ಇಂದ ಅಪ್ಪ ಇವತ್ತು ನೋಡಿ ಆಟೋ ಚಾಲಕರು ಎಲ್ಲ ಲೈನ್ಗೆ ಹಾಕೊಂಡು ಕುಂತಿದ್ದಾರೆ ಅದೊಂದು ರಾಪಿಡ್ ಅನ್ನೋದು ಇವರು ಅಲ್ಲಿ ನಿಲ್ಸೋಕ್ಕಾಗಿಲ್ಲ ಇಲ್ಲಿಗಲ್ ಆಗಿದೆ ಸಂಸ್ಥೆ ಅಂತ ಅವನೇ ಹೇಳ್ತಾ ಇದ್ದಾನೆ ಯಾಕೆ ನಿಲ್ಸೋದಕ್ಕಾಗ್ತಾ ಇಲ್ಲ ಅದರಲ್ಲಿ ಯಾವುದೋ ಅಲ್ಲಿ ಇಲ್ದಂಥ ಒಕ್ಕೂಟಗಳನ್ನ ಕರೆದು ಇವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಮೆಂಬರ್ ಆಗಿರೋಂಥ ಒಕ್ಕೂಟ ಕರೀತಲೇ ಇಲ್ಲ ಒಳಗಡೆ ಅದು ನಮಗೆ ಬೇಜಾರಾಗಿದೆ ಇವ್ರ ಸರ್ಕಾರನೇ ಸರಿ ಇಲ್ಲ ಹೇಳಬೇಕು ಅಂದರೆ 420 ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಸರ್ ಈಗ ಅಧಿಕಾರಕ್ಕೆ ಬಂದಮೇಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಆದ್ಮೇಲೂ ನೀವು ಒಂದ್ಸಲ ಈಗ ಮೊನ್ನೆ ಸ್ಟ್ರೈಕ್ ಮಾಡಿದ್ರಿ ಬಂದ್ ಮಾಡಿದ್ರಿ ಆದ್ರೂ ಅದರಿಂದ ಏನು ಪ್ರತಿಫಲ ಸಿಗ್ಲಿಲ್ವ ಅಂತ ಸರ್ ಅದರಲ್ಲೂ ಕೇಳಿದವರು 15 ದಿವಸಗಳ ಕಾಲಾವಕಾಶ ಕೇಳಿದ್ರು 15 ದಿವಸ ಆಗೋಗಿ ಅಲ್ಲೇ ಒಂದು ತಿಂಗಳಾಗ್ತಾ ಬರ್ತಾ ಇದೆ ಯಾವುದೇ ಆದಂತ ರೆಸ್ಪಾನ್ಸ್ ಇಲ್ಲ ಅಲ್ಲಿಗೆ ನಾವು ಹೇಳ್ತಾ ಇರೋದು ಏನು ಅಂದರೆ ರಾಪಿಡ್ ಅನಧಿಕೃತವಾಗಿರೋದ್ರಿಂದ ಅಲ್ಲೋಗಿ ಚೇಂಬರಲ್ಲಿ ಇವ್ರು ದುಡ್ಡು ತಗೊಂಬಂದಿದ್ದಾರೆ ಅದಕ್ಕೋಸ್ಕರ ಇವ್ರು ಸುಮ್ಮನಿದ್ದಾರೆ ಏನಕ್ಕೆ ಇವ್ರು ಮುಂದೆ ಬರ್ತಾ ಇಲ್ಲ ಚಾಲಕನ ಜೊತೆ ಮುಂದೆ ಬರ್ಬೋದಾಯ್ತಲ್ಲ ಇದರಲ್ಲಿ ಇವ್ರು ಇನ್ನೂ ಒಂದು ತಪ್ಪು ಮಾಡಿದ್ರು ಸರ್ ಡಿ ಕೆ ಶಿ ಅವರು ಕಾಕಿ ಶರ್ಟ್ ಹಾಕೊಂಡು ನಾನು ಒಬ್ಬ ಡ್ರೈವರ್ ಅಂತ ಬಂದ ಓಟ್ ಕೇಳೋದಕ್ಕೆ ಇವತ್ತು ಅವ್ರು ಎಂದಕ್ಕೆ ಬರ್ತಾ ಇಲ್ಲ ಆಟೋ ಚಾಲಕ ಅಂತ ತೋರಿಸಿದ್ರು ಅಂದರೆ ನಮ್ಮ ಮತ ಕೇಳೋ ತನಕ ಮಾತ್ರ ಅವ್ರು ಆಟೋ ಚಾಲಕರು ಲೆಕ್ಕ ತೋರಿಸಿದ್ರು ಇವಾಗ ನಾವು ಆಟೋ ಚಾಲಕರು ಬೀದಿ ಕಸಗಿಂತ ಕಡೆ ಆಗೋಗಿದ್ದೀವಿ ಅನ್ನೋ ಲೆಕ್ಕದಲ್ಲಿ ಇದಾರೆ ಅವರು ಯಾವುದೇ ಆದಂಥ ರೆಸ್ಪಾನ್ಸ್ ಇಲ್ಲ ಅವ್ರ ಹತ್ರ ಹೌದು ಇವಾಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಇವಾಗ ಇನ್ನೇನು ಬರ್ತಾರೆ ನಾವಿದ್ದೀವಿ ಅಂತಾರೆ ಎಂ ಪಿ ಎಲೆಕ್ಷನ್ ಆದಮೇಲೆ ತಿರುಗೂ ನೋಡಲ್ಲ ಅವ್ರ ಲೆಕ್ಕ ಅಷ್ಟೇ ಎಂ ಪಿ ಎಲೆಕ್ಷನ್ಗೂ ಇದೇ ಥರ ಏನಾದ್ರು ಕುತಂತ್ರ ಮಾಡಿ ಜನರನ್ನ ಯಾಮಾರಿಸ್ಬಿಡ್ತಾರೆ ಸರ್ 100% ಆಗೋದೇ ಇಲ್ಲ ಸರ್ ಅದು ನಮ್ಮ ಕರ್ನಾಟಕದಲ್ಲಿ ಇವಾಗ ಕಾವೇರಿ ಹೋರಾಟದಲ್ಲೇ ತೋರಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಬುದ್ಧಿ ಏನು ಅನ್ನೋದು ಯಾವುದೇ ಕಾರಣದಕ್ಕೂ ಬರೋದಕ್ಕಾಗಲ್ಲ ಇವಾಗ ಇವ್ರು ನಮಗೆ ಇಲ್ಲಿ ನ್ಯಾಯ ಕೊಡ್ತಾರೆ ಅನ್ನೋದಿದೆ ರಕ್ಷಣಾ ವೇದಿಕೆ ಅವರು ಹೋಗಿ ಡೆಲ್ಲಿಗೆ ಹೋಗಿ ಹೋರಾಟ ಮಾಡೋಂಥದ್ದು ಇರಲಿಲ್ಲ ಮೋದಿ ಅವ್ರು ನೀವು ಮುಂದೆ ಬನ್ನಿ ಅಂತ ಇಲ್ಲೇ ಹೋರಾಟ ಇಲ್ಲೇ ಬಗೆಹರಿಸ್ಬಿಡ್ಬೋದಾಯ್ತು ಇವ್ರು ಯಾವುದೇ ಕಾರಣಕ್ಕೂ ಬಗೆಹರಿಸ್ತಾ ಇಲ್ಲ ಇಲ್ಲೂ ಕಾಂಗ್ರೆಸ್ ಬರಬೇಕು ತಮಿಳ್ನಾಡಲ್ಲೂ ಕಾಂಗ್ರೆಸ್ ಬರಬೇಕು ನಾವು ಇವಾಗ ಸೆಂಟ್ರಲ್ ಇವರ ಕಾಂಗ್ರೆಸ್ ಅವ್ರು ತಗೋಬೇಕು ಅಂತ ನೋಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ ಈಗ ಇವರು ಎರಡು ಕಡೆಗೂ ತೂಕ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೀರು ನಿಲ್ಲಿಸಿದ್ರೆ ಅಲ್ಲಿ ತಮಿಳ್ನಾಡೋರು ನಮ್ಗೆ ಓಟ್ ಹಾಕಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲಿ ನಾವು ನಿಲ್ಲಿಸ್ತೀವಿ ಅಂದ್ರೆ ಅವ್ರು ಹಾಕಲ್ಲ ಅವ್ರು ನಿಲ್ಸಲ್ಲ ಅಂದ್ರೆ ನಾವು ಹಾಕಲ್ಲ ಇವಾಗ ಇಷ್ಟೇ ಆಗಿರೋದು ಕಾಂಗ್ರೆಸ್ ಬರೋದಿಲ್ಲ ಅಷ್ಟೇ ಜನ ಈ ಬಾರಿ ಬದಲಾವಣೆ ಮಾಡ್ತಾರೆ ಹಂಗಾದ್ರೆ 100% ಬಿ ಜೆ ಪಿಗೆ ಸರ್ ಇದು ಕಾಂಗ್ರೆಸ್ ಬದಲಾವಣೆ ಅದೇ ಆಗುತ್ತೆ ಇವರು ಎಂ ಪಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇವರು ಬರೀ ಮೋಸ ಮಾಡ್ಕೊಂಡೇ ಇವ್ರು ಬಂದಿರೋದು ನಿಯತ್ತಿಂದ ಗೆದ್ದು ತೋರಿಸ್ಬೇಕಾಗಿತ್ತು ಮೋಸದಿಂದ ತೋರಿಸಿದ್ದಾರೆ ಕೂಪನಲ್ಲಿ ತೋರಿಸಿದ್ದಾರೆ ಅಷ್ಟೇ 5 ಗ್ಯಾರಂಟಿ ಎಲ್ಲಾಗಿದೆ ಸರ್ ಇವತ್ತು ಲೇಡೀಸ್ಗಳಿಗೆ ಸಪ್ರೇಟ್ ಬಸ್ ಬಿಟ್ಟಿದ್ರೆ 5 ಗ್ಯಾರಂಟಿ ಅಂತ ಹೇಳ್ಬೋದಾಯಿತು 20 ಜನ ಗಂಡಸರುಗಳು ಕೂತ್ಕೊಳ್ಳೋ ವರ್ಷ 70 ಜನ ಲೇಡೀಸ್ಗಳು ನಿಂತ್ಕೊಂಡ್ಬಿಟ್ಟಿರ್ತಾರೆ ಗಂಡಸ್ರು ಎಲ್ಲೋಬೇಕು ಅವ್ರು ಓಟ್ ಹಾಕಿಲ್ವಾ ಅದರಿಂದ ಯಾವುದೇ ಉದ್ದೇಶ
ಸೆಂಟ್ರಲ್ ಅಲ್ಲಿ ಹೆಂಗಾದ್ರೆ ಮೋದಿನೇ ಅಧಿಕಾರಕ್ಕೆ ತರ್ತಾರೆ 100% ಗ್ಯಾರಂಟಿ ಕೊಡ್ತೀವಿ ಸರ್ ಮೋದಿನೇ ಅಧಿಕಾರಕ್ಕೆ ಬರೋದು.